ನ್ಯೂಸ್ಗೆ ಸ್ವಾಗತ. ವಿಜಯಪುರ ನಗರದ ಶ್ರೀ ಉಮೇಶ್ ಮನೋಹರ್ ವೀರ್ಕರ್ ಅವರು 2018 ವಿಧಾನಸಭಾ ಚುನಾವಣೆಯಲ್ಲಿ ನಾಗ್ಡಾನ ಮೀಸಲು ಮತಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿ ಟಿಕೆಟ್ ಆಕಾಂಕ್ಷಿ ಆಗಿದ್ದು, ನಾನು ಈಗಾಗಲೇ ಭಾರತೀಯ ಜನತಾ ಪಾರ್ಟಿಯಲ್ಲಿ ಸಕ್ರಿಯ ಕಾರ್ಯಕರ್ತನಾಗಿ ದುಡಿಯುತ್ತಾ ಬಂದಿದ್ದೇನೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ನಾನು ಶ್ರೀಮಂತ್ ಉರ್ಫ್ ಉಮೇಶ್ ಮನೋಹರ್ ವೀರ್ಕರ್ ಈ ಮೂಲಕ ಮಾಧ್ಯಮ ಇತರ ತಿಳಿಸಿದ್ರೆ ನಾನು ಪರಿಶಿಷ್ಟ ಜಾತಿ ಪಂಗಡಕ್ಕೆ ಸೇರಿದ್ದು. ಸದ್ಯ ಮುಂಬರುವ 2018 ವಿಧಾನಸಭೆ ಚುನಾವಣೆಯಲ್ಲಿ ನಾಗ್ಡಾನ ಮಿತ್ರ ಮೀಸಲು ಮತಕ್ಷೇತ್ರದಿಂದ ಭಾರತೀಯ ಟಿಕೆಟ್ ಆಕಾಂಕ್ಷಿ ಆಗಿದ್ದು, ನಾನು ಈಗಾಗಲೇ ಭಾರತೀಯ ಜನತಾ ಪಾರ್ಟಿಯಲ್ಲಿ ಸಕ್ರಿಯ ಕಾರ್ಯಕರ್ತನಾಗಿ ದುಡಿತಾ ಬಂದಿದ್ದೇನೆ. 1994 ಮೊದಲ ಬಾರಿ ಭಾರತೀಯ ಜನತಾ ಪಾರ್ಟಿ ಸೇರ್ಪಡೆಗೊಂಡು ಭಾರತೀಯ ಜನತಾ ಪಾರ್ಟಿ ತತ್ವ ಸಿದ್ಧಾಂತಗಳನ್ನು ಮೆಚ್ಚಿಕೊಂಡು ಸಾಮಾನ್ಯ ಕರ್ತನಾಗಿ ನನಗೆ ಒಪ್ಪಿಸಿದ್ದ ಹುದ್ದೆಗಳನ್ನು ನಿಭಾಯಿಸಿಕೊಂಡು ಬಂದಿದ್ದೇನೆ. ನಿಷ್ಠೆ ಮತ್ತು ಕೆಲಸ ನಿರ್ವಹಿಸಲು ಬಂದಿದ್ದೇನೆ. 2000 BJP ನಗರ SC ಮೋರ್ಚಾ ಕಾರ್ಯದರ್ಶಿಯಾಗಿ ಆಯ್ಕೆಗೊಂಡಿದ್ದೆ. 2011 ಸ್ಲಂ ಪ್ರಧಾನ ಕಾರ್ಯದರ್ಶಿಯಾಗಿ ಜಿಲ್ಲಾ ಸಂಪರ್ಕ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿದ್ದೇನೆ. 2011 ಭಾರತೀಯ ಜನತಾ ಪಾರ್ಟಿ ಬಹುರುಕುಮ್ ಸಮಿತಿ ಸದಸ್ಯನಾಗಿ ಕೆಲಸ ಮಾಡಿದ್ದೇನೆ. 2013 ನಗರ SC ಮೋರ್ಚಾ ಸಕ್ರಿಯ ಭಾರತೀಯ ಜನತಾ ಪಾರ್ಟಿ ಬೆಳವಣಿಗೆಗೆ ಶ್ರಮಿಸುತ್ತಾ ಬಂದಿದ್ದೇನೆ. ಮುಂದೆ 2016 ಎರಡನೇ ಬಾರಿ ನಗರ SC ಮೋರ್ಚಾ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸುತ್ತಾ ಬಂದಿದೆ. ನಾನು ಮೂಲತಃ ಭಾರತೀಯ ಜನತಾ ಪಾರ್ಟಿ ದುಡಿಯುತ್ತಾ ಯಾವುದೇ ಪಕ್ಷಗಳಿಗೆ ಗುರುತಿಸಿದ ಸಾಮಾನ್ಯ ಕಾರ್ಯಕರ್ತನಾಗಿ ವಿಧಾನಸಭೆ, ಲೋಕಸಭೆ ಹಾಗೂ ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಸ್ಪರ್ಧಿಸುವ ಪಕ್ಷದ ಅಭ್ಯರ್ಥಿ ಪರವಾಗಿ ಕೆಲಸವನ್ನು ಗೆಲ್ಲುವಂಥ ಸಾಥ್ ನೀಡಿದ್ದೇನೆ. ಹಾಗೂ ಬಿಜಾಪುರ ನಗರಸಭೆಯಿಂದ ಮತ್ತು ಮಹಾನಗರ ಪಾಲಿಕೆ ನಂತರವೂ ಸಹ ಅಭ್ಯರ್ಥಿಗಳ ಪರವಾಗಿ ಕಾರ್ಯಗಳನ್ನು ಮಾಡುತ್ತಾ ಈ ಸಮಯದಲ್ಲಿ ಯಾವುದೇ ಉನ್ನತ ಹುದ್ದೆ ಪರಿಗಣಿಸದೆ ಕೆಲಸ ನಿರ್ವಹಿಸ್ತಾ ಬಂದಿದ್ದೇನೆ. 1994 ಇಲ್ಲಿವರೆಗೂ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ದೀನ ದಲಿತರು, ಕಡು ಬಡವರು, ನಿರ್ಗತಿಕ ಮಹಿಳೆಯರು, ದೊರೆಯಬೇಕಾದ ಸರ್ಕಾರದ ಸೌಲಭ್ಯಗಳನ್ನು, ಪಿಂಚಣಿ ಹಾಗೂ ಅನ್ಯಾಯ ಒಳಗಾದ ಜನರಿಗೆ ನ್ಯಾಯ ಕೊಡಿಸುವ ನಿರಂತರ ಹೋರಾಟಗಳಲ್ಲಿ ತೊಡಗಿದ್ದೇನೆ. ಸದ್ಯದಲ್ಲಿ ಇಲ್ಲಿವರೆಗೆ ಸಕ್ರಿಯ ಭಾರತೀಯ ಜನತಾ ಪಾರ್ಟಿ ಕೆಲಸ ಮಾಡಿದ ಅನುಭವ ಇರೋದರಿಂದ ಈ ಬಾರಿ 2018 ಚುನಾವಣೆಯಲ್ಲಿ ನಾಗ್ಡಾನ ಮೀಸಲು ಮತಕ್ಷೇತ್ರದಿಂದ ಸ್ಪರ್ಧಿಸಬೇಕೆಂಬ ಇಚ್ಛೆ ಹೊಂದಿದ್ದೇನೆ. ಇದನ್ನು ನಾಗ್ಡಾನ ಭಾಗದಲ್ಲಿ ಮನೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿದ್ದು, ಅವರಲ್ಲಿ ಯುವಕ ಹೆಚ್ಚಿನ ಸಂಖ್ಯೆಯಲ್ಲಿದ್ದು ಯುವಕ ಬೆಂಬಲ ಹಾಗೂ ಹಿರಿಯರ ಆಶೀರ್ವಾದ ನನ್ನ ಮೇಲಿದೆ. ರಾಜ್ಯದಲ್ಲಿ ಮತ್ತು ಕಾಂಗ್ರೆಸ್ ಸರ್ಕಾರ ಈ ನಾಗ್ಡಾನ ಕ್ಷೇತ್ರದಲ್ಲಿ ಹೆಚ್ಚಿನ ಅನುದಾನ ನೀಡದೆ ಕ್ಷೇತ್ರ ಕಡೆಗಣಿಸಿದೆ. ಹಾಗೂ ಕ್ಷೇತ್ರದ 5 ಅವಧಿಯಲ್ಲಿ ಯಾವುದೇ ಹೇಳುವಂತಿಲ್ಲ ಅಭಿವೃದ್ಧಿ ಕೆಲಸಗಳನ್ನು ಆಗಿರುವುದಿಲ್ಲ ಮತ್ತು ಈ ಕ್ಷೇತ್ರವನ್ನು ಸಂಪೂರ್ಣವಾಗಿ ಸರ್ಕಾರ ಕಡೆಗಣಿಸಿದೆ. ಈ ಕ್ಷೇತ್ರದಲ್ಲಿ ಕಾಣಬಹುದಾಗಿದೆ ನಾಗ್ಡಾನ ಕ್ಷೇತ್ರದಲ್ಲಿ ಮೊದಲೇ ಸ್ಥಾನದಲ್ಲಿ ಪರಿಶಿಷ್ಟ ಜಾತಿ ಜನಾಂಗ ಹೆಚ್ಚಿರುವುದರಿಂದ ಮತ್ತು ನಾನು ಸಹ ಪರಿಶಿಷ್ಟ ಜಾತಿಗೆ ಸೇರಿದವನು ಮತ್ತು ಕ್ಷೇತ್ರದ ಜನತೆಯೊಂದಿಗೆ ನಾನು ಒಳ್ಳೆಯ ಬಾಂಧವ್ಯ ಹೊಂದಿರುವುದನ್ನು ನನಗೆ ಚುನಾವಣೆಯಲ್ಲಿ ಸಹಕಾರಿ ಆಗಬಹುದು ಮತ್ತು 1994 ಇಲ್ಲಿವರೆಗೆ ನಾನು ಕ್ಷೇತ್ರದ ಜನತೆಗೆ BJP ಸರ್ಕಾರವಿದ್ದಾಗ ಒಳ್ಳೆಯ ಕೆಲಸವನ್ನು ಮಾಡುತ್ತಾ ಪ್ರೀತಿಸುವ ಪಾತ್ರನಾಗಿದ್ದೇನೆ. ಅದಕ್ಕಾಗಿ ನನಗೆ ಭಾರತೀಯ ಜನತಾ ಪಾರ್ಟಿಯೊಂದಿಗೆ ನಾಗ್ಡಾನ ಕ್ಷೇತ್ರದಿಂದ ಸ್ಪರ್ಧಿಸಲು ಆಕಾಂಕ್ಷಿಯಾಗಿದ್ದು ಟಿಕೆಟ್ ನೀಡಿದರೆ ಪಕ್ಷಕ್ಕೆ, ಕ್ಷೇತ್ರಕ್ಕೆ, ಜನತೆಗೆ ಹಾಗೂ ಋಣಿಯಾಗಿ ಅಭಿವೃದ್ಧಿ ಪರ ಕೆಲಸಗಳನ್ನು ಮಾಡಿಕೊಂಡು ಹೋಗುತ್ತೇನೆ ಎನ್ನುವ ದೃಢಪತ್ರ ವಿಶ್ವಾಸ.